हरे श्रीनिवास हरे कृष्ण श्री पुरंदरदासर कृति अनुवाद मोदन पाठ एच्चरिके एच्चरिके मनवे कृतिया यथाशक्ति अनुवाद प्रयत्न माडोण नानु परशुराम बेट्टिगेरी ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಎಚ್ಚರಿಕೆ ಎಚ್ಚರಿಕೆ ಅಚ್ಯುತನ ಪಾದಾರವಿಂದದಲ್ಲಿ ಪಲ್ಲವಿ ಶ್ರೀ ಪುರಂದರದಾಸರು ಸಾತ್ವಿಕ ಜೀವಿಗಳಿಗೆ ಸದಾಕಾಲವು ಪ್ರೇರಕರಾಗಿರುತ್ತಾರೆ ಮಾರ್ಗದರ್ಶಕರಾಗಿದ್ದು ಹಿತೈಷಿಗಳಾಗಿದ್ದಾರೆ ಅವರ ಹಿತನಡಿಯು ಎಲ್ಲ ಕಾಲದಲ್ಲಿಯೂ ಅವಶ್ಯ ಕಲಿ ಪ್ರಾಬಲ್ಯವು ಹೆಚ್ಚಾದಂತೆಲ್ಲ ಮಾನವನು ಸಹಜವಾಗಿಯೇ ಲೌಕಿಕ ಆಕರ್ಷಣೆಯತ್ತಲೇ ಮರುಳಾಗುತ್ತಾನೆ ಅದಲ್ಲದೆ ಸಂಸಾರವನ್ನು ಸಾಗಿಸುವ ಭರದಲ್ಲಿ ಭಗವದ್ಧ್ಯಾನಕ್ಕೆ ಮನಸ್ಸು ಬರುವುದು ತೀರ ವಿರಳ ಜೀವನ ನಡೆಸುವ ಭರದಲ್ಲಿ ಸಹಜವಾಗಿಯೇ ಕಾಮಕ್ರೋಧಾದಿಗಳ ವಶಕ್ಕೆ ಸಿಲುಕೇ ಬಿಡುತ್ತಾನೆ ದುಷ್ಟರ ಸಂಗ ದೊರಕುತ್ತದೆ ಆತನಿಗೆ ಇನ್ನು ಉದ್ಧಾರದ ಮಾತು ಎಲ್ಲಿಯದು ವಿದ್ಯಾರ್ಥಿಯು ತನ್ನ ಶಾಲೆ ಪ್ರಾರಂಭವಾದ ದಿನದಿಂದಲೇ ತನ್ನ ಅಧ್ಯಯನವನ್ನು ಮಾಡುವ ಪರಿಪಾಠವನ್ನು ಇಟ್ಟುಕೊಳ್ಳಬೇಕು ಪರೀಕ್ಷೆಯು ಇನ್ನೂ ಬಹಳ ದೂರವಿದೆ ಎಂದು ಅಲಸ್ಯದಿಂದ ಇರಲಾಗುವುದಿಲ್ಲ ಹಾಗೆಯೇ ಸಾಧಕನು ಪ್ರತಿಯೊಂದು ದಿನವನ್ನು ಮಹತ್ವದ ದಿನವೆಂದೇ ತಿಳಿದುಕೊಂಡು ಎಚ್ಚರಿಕೆಯಿಂದ ಗುರು ಹಿರಿಯರು ತೋರಿದ ಮಾರ್ಗದಲ್ಲಿ ಜೀವಿಸಬೇಕು ಇಲ್ಲಿ ಪುರಂದರದಾಸರು ನಮ್ಮನ್ನು ಎಚ್ಚರಿಸುತ್ತಾರೆ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಾರೆ ಅಚ್ಯುತನ ಪಾದಾರವಿಂದದಲ್ಲಿ ನಿನ್ನ ಮನಸ್ಸನ್ನಿಡು ಹಾಗೂ ಅದು ಹಾಗೇ ಸ್ಥಿರವಾಗಿರುವಂತೆ ನೋಡಿಕೋ ಎಂದು ಕಿವಿಮಾತು ಹೇಳುತ್ತಾರೆ ಮನಸ್ಸು ಮರ್ಕಟವಿದ್ದಂತೆ ಅದು ಬಹಳ ಚಂಚಲ ಸ್ವಭಾವದ್ದು ಆದ್ದರಿಂದ ಅದನ್ನು ಯಾವಾಗಲೂ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನ ನಡೆಯುತ್ತಲೇ ಇರಬೇಕು ಗೀತೆಯ ಅಧ್ಯಾಯ 6ರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿದ್ದಾನೆ ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಮವ ಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ರಾತ್ಮೈವ ರಿಪುರಾತ್ಮನಃ 5ನೇ ಶ್ಲೋಕ ಜೀವಿಗೆ ಮನಸ್ಸೇ ಬಂಧು ಮನಸ್ಸೇ ವೈರಿ ಆದುದರಿಂದ ಮನಸ್ಸನ್ನು ಹಿಡಿತದಲ್ಲಿರಿಸಿಕೊಂಡು ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು ಸಿಕ್ಕಾಬಟ್ಟೆ ಮನಸ್ಸನ್ನು ಹರಿಬಿಟ್ಟು ಆತ್ಮನಾಶವನ್ನು ಮಾಡಿಕೊಳ್ಳಬಾರದು ಇದನ್ನೇ ಹುಯಿಲಿಗಳ ಅಚ್ಯುತದಾಸರು ಸಾಂಗತ್ಯದಲ್ಲಿ ಹೀಗೆ ಅನುವಾದಿಸಿದ್ದಾರೆ ಮನವನೆ ಗೆದ್ದಿಹ ಜೀವನಿಗಾತನ ಮನ ಸಖನಾಗಿಯೇ ಇರುವ ಮನವನೆ ಗೆಲ್ಲದ ಜೀವನಿಗಾತನ ಮನ ಹಗಿಯಾಗಿಯೇ ಉಳಿಯುವ ಎಂತಹ ಮಾತು ಹೀಗೆ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಶುದ್ಧ ಮನಸ್ಕನಾಗಿ ಅಚ್ಯುತನ ಪದಾರವಿಂದದಲ್ಲಿ ಅದನ್ನು ಇರಿಸು ಎಂದಿದ್ದಾರೆ ದಾಸರು ಹಾಗೆ ಮಾಡಿದರೆ ನಾವು ಯಾವುದೇ ರೀತಿಯ ಲೌಕಿಕ ಏರುಪೇರುಗಳ ವಶವಾಗುವುದಿಲ್ಲ ನಮ್ಮ ಮನಸ್ಸು ಸ್ಥಿರವಾಗಿ ಇರುತ್ತದೆ ಇದರಿಂದ ನಮ್ಮ ದೇಹವು ಸುಸ್ಥಿರವಾಗಿರುತ್ತದೆ ಮತ್ತು ನಮ್ಮ ಕರ್ಮಗಳು ವಿಶೇಷವಾಗಿ ಸ್ವಚ್ಛವಾದ ಕರ್ಮಗಳಾಗಿರುತ್ತವೆ ಮೊದಲನೇ ನುಡಿ ಬಲ್ಲಿದ ನೀನೆಂದು ಬಡವರ ಬಾಯ ಬಡೆಯದಿರೆ ಎಚ್ಚರಿಕೆ ಎಳ್ಳಷ್ಟು ತಪ್ಪಿದರೆ ಯಮನಾಳು ನರಕಕ್ಕೆ ಎಳೆದೈವರೆಚ್ಚರಿಕೆ ನಾನು ಎಲ್ಲವನ್ನೂ ಬಲ್ಲೆನು ಎಂದು ಹೇಳಿದವನಷ್ಟು ಮೂರ್ಖ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ ಎಂದು ಹೇಳಬಹುದು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಇತ್ಯಾದಿಗಳನ್ನು ಮಾಡಲು ಅನೇಕ ಜನ್ಮಗಳು ಸಾಲವು ಯಥಾಶಕ್ತಿ ಜ್ಞಾನವನ್ನು ಹೊಂದಬಹುದು ಅಷ್ಟೇ ಏನೋ ಸ್ವಲ್ಪ ಜ್ಞಾನವನ್ನು ಸಂಪಾದಿಸಿರುವೆ ಎಂದ ಮಾತಕ್ಕೆ ಮಿಕ್ಕವರನ್ನು ಹೀಯಾಳಿಸುವುದು ನಾನೇ ದೊಡ್ಡವನು ನಾನೇ ಜ್ಞಾನಿ ಎಂದು ಹೇಳುವುದು ಎಂದೆಂದೂ ತರವಲ್ಲ ನನಗಿಂತ ಜ್ಞಾನದಲ್ಲಿ ಕಡಿಮೆಯವನು ಎಂದು ಆತನನ್ನು ಹೀಯಾಳಿಸುವುದೇ ಇನ್ನೊಬ್ಬರನ್ನು ಹೀಯಾಳಿಸುವುದೇ ಇನ್ನೊಬ್ಬನನ್ನು ಹೀಯಾಳಿಸುವಾಗ ನಾವು ತಿಳಿದುಕೊಂಡಿರಬೇಕು ಆತನ ಅಂತರಂಗದಲ್ಲಿರುವ ಜ್ಞಾನ ಭಕ್ತಿ ವೈರಾಗ್ಯಗಳ ಅಳತೆಯನ್ನು ನಮಗೆ ಮಾಡಲಾದೀತೆ ಸಾಧ್ಯವಿಲ್ಲ ಕೆಲವರು ಗುಪ್ತ ಜ್ಞಾನಿಗಳಿರುತ್ತಾರೆ ಬೂದಿ ಮಿಚ್ಚಿದ ಕೆಂಡ ಇದ್ದಂಗೆ ಇರುತ್ತಾರೆ ಅಂಥವರನ್ನು ನಾವು ತೆಗಳಲಾದೀತೆ ನಾನೇ ದೊಡ್ಡವ ನಾನೇ ದೊಡ್ಡ ಜ್ಞಾನಿ ಎಂದು ಬಗೆದು ಜೀವಿಸುವವರ ಜೀವನ ವ್ಯರ್ಥ ಎಂದು ದಾಸರು ಹೇಳುತ್ತಾರೆ ಅಂತಹವರಿಗೆ ಯಮಲೋಕವೇ ಗತಿ ಕಾಯಶುದ್ಧಿಯಲ್ಲಿ ಅಂಬರೀಷನೇ ನೀನು ತಪದಲ್ಲಿ ವ್ಯಾಸನೇ ನೀನು ಎಂದು ಕನಕದಾಸರು ಅಂತಹ ಡಾಂಬಿಕರನ್ನು ಜರಿಯುತ್ತಾರೆ ಮೊದಲು ಹೀನ ಗುಣಗಳನ್ನು ಕಳೆದುಕೊಳ್ಳಲೇಬೇಕು ತದನಂತರದಲ್ಲಿಯೇ ಏನಾದರೂ ಮಾಡಿದರೆ ಅದಕ್ಕೆ ಬೆಲೆ ಇಲ್ಲೇವಾದರೆ ಇಲ್ಲ ಶುದ್ಧವಾದ ಹಾಲನ್ನು ಹೊಲಸಾದ ಪಾತ್ರೆಯಲ್ಲಿ ಹಾಕಿಸಿದರೆ ಹಾಲನ್ನು ನಾವು
ಶುದ್ಧವಾಗಿ ಕಾಯಿಸಲಾಗುವುದಿಲ್ಲ, ಹಾಲು ಕೆಟ್ಟು ಹೋಗುತ್ತದೆ. ಆ ಶುದ್ಧವಾದ ಹಾಲನ್ನು ಶುದ್ಧವಾದ ಪಾತ್ರೆಯಲ್ಲಿ ಹಾಕಿ ಕಾಯಿಸಬೇಕು. ಹಾಗೆ ಪರಿಶುದ್ಧವಾದಂಥ ಕಾಯ್ದ ಹಾಯಲು ನಮಗೆ ಕುಡಿಯಲು ಸಿಗುತ್ತದೆ. ಆದುದರಿಂದ ಪರರನ್ನು ಕಡಿಮೆ ಎಂದು ನಿಂದಿಸುವುದು ಬಹಳ ಕೆಟ್ಟ ಗುಣವದು. ಇನ್ನೊಬ್ಬರ ದೂಷಣೆಯನ್ನು ನಿಂದನೆಯನ್ನು ನಾವು ಎಂದೂ ಮಾಡಕೂಡದು. ಆದುದರಿಂದಲೇ ಶ್ರೀ ವಿಜಯದಾಸರು ಸಕಲ ದೋಷಕ್ಕೆ ಪ್ರಾಯಶ್ಚಿತ್ತ ಉಂಟು, ನಿಂದಕಗೆ ಇಲ್ಲವೋ ವಿಜಯ ವಿಠಲ ಬಲ್ಲ. ನಿಂದೆ ಮಾಡತಕ್ಕಂಥವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ, ಅಷ್ಟೊಂದು ಪಾಪವನ್ನು ಅವನು ಕಟ್ಟಿಕೊಳ್ಳುತ್ತಾನೆ ಎಂದು ವಿಜಯದಾಸರು ಹೇಳಿದ್ದಾರೆ. ಎರಡನೆಯ ನೋಡಿ, ಮಾಡು ದಾನ ಧರ್ಮ ಪರರುಪಕಾರವಾ ಮರೆಯದಿರೆಚ್ಚರಿಕೆ, ಇದು ನೋಡಿ ನಡೆಸುವ ನಿಪುಣರ ನೋಡು ನಟನೆ ಬೇಡೆಚ್ಚರಿಕೆ. ಪರೋಪಕಾರಕ್ಕೆ ಜಗತ್ತಿನ ಉಪಕಾರಕ್ಕೆ ಪ್ರಥಮ ಪ್ರಾಶಸ್ತ್ಯವನ್ನು ದಾಸರು ಕೊಟ್ಟಿದ್ದಾರೆ. ಸಮಾಜದ ಸುಧಾರಕರು ಅವರು, ಸಮಾಜದ ಉದ್ಧಾರಕರು ಅವರು, ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ. ಯಾರಿಗೂ ನಾವು ತೊಂದರೆಯನ್ನು ಕೊಡಬಾರದು. ಸಾಧ್ಯವಾದಷ್ಟು ಬೇರೆಯವರಿಗೆ ಒಳ್ಳೆಯದನ್ನು ಮಾಡುತ್ತಾ ಇರುವುದೇ ಮಾನವತಾ ಧರ್ಮ. ನೀವು ಒಂದು ವೇಳೆ ಒಳ್ಳೆಯದನ್ನು ಮಾಡಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ, ಕೆಟ್ಟದನ್ನು ಮಾತ್ರ ಮಾಡಲೇಕೂಡದು. ಮತ್ತು ಡಾಂಬಿಕತನ ಇಲ್ಲಿ ಸಲ್ಲದು. ಬೇರೆಯವರಿಗೆ ತೋರಿಸಲಿಕ್ಕಾಗಿ ಇಂಥ ಒಳ್ಳೆಯ ಕಾರ್ಯವನ್ನು ಮಾಡಲಬಾರದು. ಜನಸೇವೆಯು ನಾಟಕೀಯವಾಗಿರಬಾರದು, ಅದರಿಂದ ನಿನಗೆ ಲಾಭ ಬರುವಂತೆ ನೋಡಿಕೊಳ್ಳಬಾರದು. ಯಾವುದೇ ಲಾಭ ಇಲ್ಲದ ಹಾಗೆ ಸಮಾಜದ ಸೇವೆಯನ್ನು ಮಾಡಬೇಕು. ನಾವು ಸಮಾಜಕ್ಕೆ ಋಣಿಗಳಾಗಿದ್ದೇವೆ, ತಂದೆ ತಾಯಿಗಳಿಗೆ ಋಣಿಯರಾಗಿದ್ದೇವೆ, ಹಿರಿಯರಿಗೆ ಋಣಿಗಳಾಗಿದ್ದೇವೆ, ಗುರು ಹಿರಿಯರಿಗೆ ಋಣಿಗಳಾಗಿದ್ದೇವೆ, ದೇಶಕ್ಕೆ ಋಣಿಗಳಾಗಿದ್ದೇವೆ. ಆ ಋಣವನ್ನು ತೀರಿಸುವುದು ನಮ್ಮ ಕರ್ತವ್ಯ. ಸಕಲ ಭಕುತರೆಲ್ಲ ಸುಖದಲ್ಲಿ ಇರಲೆಂಬೋ ಕಕುಲಾತಿಯನಿಗೆ ಕರುಣಿಸೋ ಗೋಪಾಲ ವಿಠಲ ಎಂದು ಶ್ರೀ ಗೋಪಾಲದಾಸರು ಪ್ರಾರ್ಥಿಸುತ್ತಾರೆ. ನೋಡಿ, ಪ್ರತಿಯೊಬ್ಬರ ಹಿತಚಿಂತನೆಯನ್ನು ಮಾಡುತ್ತಾರೆ ಗೋಪಾಲದಾಸರು. ಶರಣ ಜನರ ಹಿತವೇ ಎನ್ನ ಹಿತವು, ಶರಣರ ಅಪತ್ತೆ ಎನ್ನ ಅಪತ್ತಯ್ಯ ಎಂದು ಹೇಳುತ್ತಾರೆ ಗೋಪಾಲದಾಸರು. ಹಾಗೆಯೇ ಪರ ಉಪಕಾರ ಇರಬೇಕು, ಪ್ರತಿಕ್ಷಣ ಪರರು ತನ್ನವರ ಸಮಯವೆಂದು ತಿಳಿಯಬೇಕೆಂದು ಎಚ್ಚರಿಕೆಯನ್ನು ಕೊಡುತ್ತಾರೆ ಗೋಪಾಲದಾಸರು. ಮೂರನೆಯ ನುಡಿ, ಬಾಳುವಾಗ ಸಿರಿ ಬರುವಾಗ ತಂದೆ ಕೇಳು, ಬೆಡಗು ಬೇಡ ಎಚ್ಚರಿಕೆ, ಈ ಹಾಳು ಬದುಕಿಗಾಗಿ ಹಗೆಯ ಬೇಡನೆ ತಿಳಿದುಕೋ, ತಿಳಿದು ನೋಡೆಚ್ಚರಿಕೆ. ತನಗೆ ಸಿರಿವಂತಿಕೆ ಬಂದಾಗ ಇನ್ನೊಬ್ಬರಲ್ಲಿ ಅದನ್ನು ಪ್ರದರ್ಶಿಸಿ ಅವರ ಮನಸ್ಸಿಗೆ ನೋವಾಗುವಂತೆ ವರ್ತಿಸಕೂಡದು. ಸುಮ್ಮನೆ ಇನ್ನೊಬ್ಬರಿಗೆ ಹಗೆಯನ್ನು ಸಾಧಿಸುವುದು, ಇನ್ನೊಬ್ಬರೊಂದಿಗೆ ಹಗೆಯನ್ನು ಸಾಧಿಸುವುದು ಎಂದೆಂದೂ ಒಳ್ಳೆಯದಲ್ಲ. ಇದರಿಂದ ನಿನ್ನ ಮನಸ್ಸು ಮನುಷ್ಯವಾಗುತ್ತದೆ, ಇನ್ನೊಬ್ಬರಿಗೂ ತೊಂದರೆಯನ್ನು ಕೊಡುತ್ತೀಯ. ಪ್ರಣೇಶದಾಸರು ಹೇಳುತ್ತಾರೆ, ಸತ್ಯವಚನವಿದ್ದಲ್ಲಿ ದುರ್ವಿಷಯ ಬಿಟ್ಟ ಪುರುಷರಲ್ಲಿ ಇಂಥಲ್ಲಿರಬೇಕು, ಜನ್ಮ ಸಾರ್ಥಕ ಮಾಡುವ ನರನು ಎಂದಿದ್ದ ಅಂತಹ ಒಳ್ಳೆಯರ ಸಹವಾಸದಲ್ಲಿ ನಾವು ಇರಬೇಕು, ದುಷ್ಟಜನರ ಸಹವಾಸವನ್ನು ಬಿಟ್ಟಿರಬೇಕು. ಸತ್ಯ ಶೌಚ ದಯಾ ಅಹಿಂಸೆ ಪೃಥ್ವಿಯೊಳಗೆ ಮೆರೆಯುತ್ತಿತ್ತು, ಸತ್ಯಭಾಮ ಪತಿಯು ತೆರಳೆ ಮೃತ್ಯುರೂಪಿ ಕಲಿಯು ಬಂದ ಎಂದು ಗುರುಗೋವಿಂದ ವಿಠಲದಾಸರು ಹೇಳಿದ್ದಾರೆ. ಕಲಿಯುಗದಲ್ಲಿ ಕೆಟ್ಟ ಜನರೇ ಹೆಚ್ಚು. ಕೆಲವರು ಸುಮ್ಮನೆ ಕಾಲ್ಕೆದರೆ ಜಗಳವಾಡುವ ಸ್ವಭಾವದವರಾಗಿದ್ದಾರೆ. ಅವರಿಗೆ ಹಗೆತನ ದ್ವೇಷ ಸಾಧಿಸುವುದೇ ಕಾಯಕವಾಗಿರುತ್ತದೆ. ಇಂತಹ ವ್ಯಕ್ತಿಗಳು ಇನ್ನೊಬ್ಬರ ತೇಜೋವಧೆಯನ್ನು ಮಾಡುವವರಲ್ಲಿ ನಿಪುಣರು. ಒಮ್ಮೊಮ್ಮೆ ಅಂತಹವರ ಸಹವಾಸ ಬೇಡವೆನಿಸಿದರೂ ಕೂಡ ಹೇಗೋ ನಮ್ಮ ಕರ್ಮ ಅನುಸಾರ ಕೆಲವು ಸಂದರ್ಭಗಳಲ್ಲಿ ಅವರನ್ನು ಸಿಕ್ಕಿಕೊಂಡು ಮನವನ್ನು ನೋಯಿಸಿಕೊಳ್ಳುವಂತಹ ಘಟನೆಗಳು ಎಲ್ಲರಿಗೂ ಜರುಗಿರಬಹುದು. ಅದು ನಮ್ಮ ಕರ್ಮ ಎಂದು ನಾವು ತಿಳಿದುಕೊಳ್ಳಬೇಕು, ಕೆಟ್ಟ ಕರ್ಮ ಎಂದು ತಿಳಿದುಕೊಳ್ಳಬೇಕು. ಇನ್ನು ಬಂಧುಗಳಲ್ಲಿ ಅಂಥವರು ಇದ್ದರೆ ಸಾತ್ವಿಕ ಜೀವಿಯ ಪಾಡು ನರಕವೆನಿಸುತ್ತದೆ, ಭಯಬಡುಕರು ಅವರು. ಪರಮಾತ್ಮ ಅಂತಹ ಪ್ರಸಂಗಗಳು, ಅಂತಹ ಜನರ ಜೊತೆಗೆ ಸಂಪರ್ಕವು ನಮಗೆ ಬಾರದಿರಲಿ ಎಂದು ಬೇಡಿಕೊಳ್ಳಬಹುದಷ್ಟೇ, ನಾವು ಇನ್ನೇನು ನಾವು ಮಾಡಲಾಗುವುದಿಲ್ಲ. ನಾಲ್ಕನೆಯ ನುಡಿ, ಹೆಣ್ಣು ಮಣ್ಣು ಹೊನ್ನು ತನ್ನನೇ ವಂಚಿಸಿ ಹೋಹುದೀನ್ ಇನ್ನೆಚ್ಚರಿಕೆ, ಅನ್ನವೆಣಿಸದಿರು ನಂಬಿದ ಠಾವಿಗೆ ಕೆಡುವೇನೀ ಎಚ್ಚರಿಕೆ. ಲೌಕಿಕ ಜೀವನದಲ್ಲಿ ಅತಿಯಾಗಿ ಯಾವುದೇ ಲೌಕಿಕ ವಿಷಯಗಳನ್ನೇ ನೆಚ್ಚುವುದು ಅಧಃಪತನಕ್ಕೆ ಕಾರಣವಾಗುತ್ತದೆ. ಸಂಸಾರದಲ್ಲಿ ಈಸಬೇಕು, ಇದ್ದು ಜಯಿಸಬೇಕು ಎಂದು ದಾಸವಾಣಿ ಇದೆ. ಲೌಕಿಕ ಸಂಪತ್ತನ್ನು ಎಷ್ಟು ಬೇಕೋ ಅಷ್ಟೇ ನಮ್ಮ ಪಾರಮಾರ್ಥಿಕ ಸಾಧನೆಗೋಸ್ಕರವಾಗಿ ಉಪಯೋಗಿಸಿಕೊಳ್ಳಬೇಕು. ಸಾಧನ ಶರೀರದ ಪೋಷಣೆಗೆ ಸಾಕಾದಷ್ಟು ಮಾತ್ರವೇ ಅದರ ಉಪಯೋಗವಿರಬೇಕು. ಅನೇಕ ದಾಸವಾಣಿಗಳು ಈ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸುತ್ತವೆ. ಪರಧನ ಪರಸತಿ ಪರನಿಂದೆಗಳು ಪರನರನೆರೆ ನರಕ ಭಾಜನ ಎಂದು ಗೋಪಾಲದಾಸರು ಹೇಳಿದ್ದಾರೆ.
ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು ಕಳ್ಳತನ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಎಂದು ಈಗಿನ ದಂಭಾಚಾರದ ನೀಚ ಜನತೆಯ ಉದ್ದೇಶಿಸಿ ಕನಕದಾಸರು ಹೇಳಿದ್ದಾರೆ. ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದ ಅಂಥವರಿಂದ ನಾವು ಎಚ್ಚರಿಕರಾಗಿರಬೇಕು. ಧನ ಕನಕದಾಸಿಯನು ತೊರೆದೆವನು ಸಂತ, ಸಂತ ಅಂದರೆ ಯಾರು ಅಂತ ಭೂಪತಿ ವಿಠಲದಾಸರು ಹೇಳಿದ್ದಾರೆ. ಧನ ಮತ್ತು ಕನಕದಾಸೆ ಇರಬಾರದು, ಅವನೇ ಸಂತ. ಹೆಣ್ಣಿಗಿಚ್ಚಿಸುವನೇ ಮೂಢ, ಇದನ್ನು ಕಣ್ಣುಮೈ ಮನಗಳಿಂದ ಸೋಂಕಲೇ ಬೇಡ ಎಂದು ಪುರಂದರದಾಸರು ಹೇಳಿದ್ದಾರೆ. ಜಗತ್ತಿನಲ್ಲಿ ಹೆಣ್ಣು ಹೊಣ್ಣು ಮಣ್ಣಿನ ಆಸೆ ಅತಿಯಾದರೆ ಅದು ಕಂಟಕ ಪ್ರಾಯವಾಗುತ್ತದೆ. ಅವರು ಜಗತ್ತಿಗೆ ಕಂಟಕ ಪ್ರಾಯರಾಗುತ್ತಾರೆ. ಭಗವದ್ ಅನುಗ್ರಹದಿಂದ ನಮಗೆ ಏನು ದೊರಕಿದೆಯೋ ಅದರಲ್ಲೇ ತೃಪ್ತನಾಗಿ ಜೀವನ ನಡೆಸಿ ಸಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹ ಹೊಂದಲು ಪ್ರಯತ್ನವನ್ನು ಮಾಡಬೇಕು. ಹೆಣ್ಣಿನ ವ್ಯಾಮೋಹದಿಂದ ರಾವಣನನ್ನು ಕೆಟ್ಟನಲ್ಲವೇ, ಇಂದ್ರನು ಗೌತಮರಿಂದ ಶಾಪ ಪಡೆಯಬೇಕಾಯಿತಲ್ಲವೇ, ದ್ರೌಪದಿಗೆ ಅಪಮಾನ ಮಾಡಿದ ಕೌರವರು ಏನಾದರೂ ನಿರ್ಮೂಲವಾದರು. ಇನ್ನೂ ಅನೇಕ ದುಷ್ಟ ಸ್ತ್ರೀಯರಿಂದ ಅನೇಕ ಪುರುಷರು ನಾಶವಾದ ಅನೇಕ ದುಷ್ಟಾಂತಗಳಿವೆ. ಹಾಗೆಯೇ ಕಾಮದ ಸೆರೆಯಲ್ಲಿ ಸಿಲುಕಿದ ಕೆಲವರು ನೀತಿಯನ್ನು ಬಿಟ್ಟು ನಾಶವಾಗಿದ್ದಾರೆ. ಅಜಾಮಿಳನು ಪರಸ್ತ್ರೀಯನ್ನು ಮೋಹಿಸಿ ತನ್ನ ವರ್ಣಾಶ್ರಮದಿಂದಲೇ ಉಚ್ಛಾಟಿತನಾಗಲಿಲ್ಲವೇ. ಧನಕ್ಕಾಗಿ ಅನೇಕ ಕೊಲೆ ಸುಲಿಗೆಗಳು ನಡೆಯುತ್ತಲಿವೆ. ಅದೇ ರೀತಿಯಲ್ಲಿ ಜಮೀನಿಗಾಗಿ ಅನೇಕ ಬಿಡಿದಾಟಗಳು ಜರುಗುತ್ತಲಿವೆ. ಆದುದರಿಂದ ಎಷ್ಟು ಬೇಕೋ ಅಷ್ಟು ಅದರ ಜೊತೆಗೆ ನಾವು ಸಂಪರ್ಕವನ್ನು ಇಟ್ಟುಕೊಳ್ಳಬೇಕು. ಹೆಚ್ಚು ಸ್ವಂತಕ್ಕಾಗಿ ಗಳಿಸುವುದು ಸರಿಯಲ್ಲ. ನಾವು ಭಗವದ್ಭಕ್ತಿಯನ್ನು ಹೆಚ್ಚು ಗಳಿಸಬೇಕು. ಧ್ಯಾನ ಭಕ್ತ ವೈರಾಗ್ಯಗಳನ್ನು ಗಳಿಸಬೇಕು. ಐದನೇ ನುಡಿ, ಚೆನ್ನಾಗಿ ನಾ ಬಾಳಿ ಬದುಕಿದನೆಂತೆಂಬ ಶ್ರೇಷ್ಠ ಬೇಡೆಚ್ಚರಿಕೆ. ನೀ ಮುನ್ನ ಮಾಡಿದ ಪುಣ್ಯದಿಂದಲೇ ಬಂದಿತು ಮುಂದಿನ್ನು ಎಚ್ಚರಿಕೆ. ಈಗ ನಾವು ಈ ಜಗತ್ತಿನಲ್ಲಿ ಬಹುವಾಗಿ ಸುಖವನ್ನು ಸಿರಿವಂತಿಕೆಯನ್ನು ಹೊಂದಿದ್ದೇವೆ ಎಂಬುದಕ್ಕೆ ಕಾರಣವಿಷ್ಟೇ. ನಾವು ಹಿಂದಿನ ಜನ್ಮದಲ್ಲಿ ಕೆಲವು ಒಳ್ಳೆಯ ಕರ್ಮಗಳನ್ನು ಮಾಡಿದ್ದೇವೆ. ಈಗಿನ ಸುಖ ಬಂದಿರುವುದು ನಮಗೆ ಹಿಂದಿನ ಜನ್ಮಗಳಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದು. ಅದರ ಫಲ ಈಗ ಮುಗಿದು ಹೋಗುತ್ತದೆ. ನಾವು ಅನುಭವಿಸಿದ ನಂತರ ಮುಗಿದು ಹೋಗುತ್ತದೆ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆಯಾಗುತ್ತದೆ. ಈಗ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಮಾತ್ರ ಮುಂದಿನ ಜನ್ಮದಲ್ಲಿ ಇದೇ ರೀತಿ ಸುಖವನ್ನು ಅಥವಾ ಹೆಚ್ಚಿನ ಸುಖವನ್ನು ಪಡೆಯಲು ಸಾಧ್ಯ. ಇಲ್ಲವಂದರೆ ಕಷ್ಟವನ್ನೇ ಪಡೆಯುತ್ತೇವೆ. ಆದುದರಿಂದ ಸದಾಕಾಲವೂ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು. ಕನಿಷ್ಠ ಪಕ್ಷ ಐಹಿಕ ಸುಖಕ್ಕಾದರೂ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು. ಆ ಕರ್ಮಗಳು ನೋಡಿ ಇನ್ನು ಹೆಚ್ಚಿನ ವಿಷಯವನ್ನು ಹೇಳ್ತಾರೆ. ಆ ಕರ್ಮಗಳು ಶಾಸ್ತ್ರದಲ್ಲಿ ಹೇಳಿದಂತೆ ಇರುವ ಆಗಿದ್ದು ನಿಷ್ಕಾಮ ಕರ್ಮಗಳೆಂದೆನಿಸಿರಬೇಕು. ನಿಷ್ಕಾಮ ಕರ್ಮವನ್ನು ಮಾಡಿದರೆ ಇಹದಲ್ಲಿ ಸುಖ, ಪರದಲ್ಲಿ ಸುಖ, ಮೋಕ್ಷವು ದೊರಕುತ್ತದೆ. ಆಗ ಮಾತ್ರ ಜೀವನ ಸಾಫಲ್ಯವು ಆಗುತ್ತದೆ. ಇಲ್ಲವಾದರೆ ವ್ಯರ್ಥ, ಇಲ್ಲವಾದರೆ ಸುಮ್ಮನೆ ಕಾಮ್ಯ ಕರ್ಮಗಳನ್ನು ಮಾಡಿ ಸುಖ ದುಃಖಗಳ ಸಂಸಾರದಲ್ಲಿ ಇರುತ್ತಾನೆ ಮನುಷ್ಯ. ನಮ್ಮ ಹಿಂದಿನ ಕರ್ಮಾನುಸಾರ ಈ ಜನ್ಮದಲ್ಲಿ ನಮ್ಮ ಹಣೆ ಬರಹವನ್ನು ಬ್ರಹ್ಮನು ಬರೆಯುತ್ತಾನೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ. ಈ ಒಂದು ಪದ್ಯದಲ್ಲಿ ಪುರಂದರದಾಸರು ಹೇಳ್ತಾರೆ, ಸಾಮಾನ್ಯವಲ್ಲಿದು ಬ್ರಹ್ಮ ಬರೆದ ಬರೆಹ, ನೇಮದಿಂದಲೇ ಎನ್ನ ಹಣೆಯಲ್ಲಿ ಬರೆದುದಕ್ಕೆ. ಬ್ರಹ್ಮದೇವರು ಸುಮ್ಮನೆ ಬರೆದಿರೋಂಗಿಲ್ಲ. ನಮ್ಮ ಕರ್ಮಾನುಸಾರ ನಮಗೆ ಏನಪ್ಪ ಅಂದ್ರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಏನು ನಾನು ನುಡಿಯೋದಿಲ್ಲ. ಆ ರೀತಿ ನಮ್ಮ ಹಿಂದಿನ ಕರ್ಮಾನುಸಾರ ಮುಂದಿನ ಕರ್ಮಗಳು ಮಾಡಂತ ಬರೀತಾರೆ ಬ್ರಹ್ಮದೇವರು. ಆರನೇ ನುಡಿ, ಕಾಲನ ದೂತರು ಯಾವಾಗ ಕರೆವರೋ ಕಾಣಬಾರದೆಚ್ಚರಿಕೆ. ಶ್ರೀಲೋಲ ಪುರಂದರ ವಿಠಲ ರಾಯನ ಮರೆಯದಿರೆಚ್ಚರಿಕೆ. ಯಾವ ಕ್ಷಣದಲ್ಲಾದರೂ ನಮಗೆ ಮೃತ್ಯು ಬಂದೊದಗಬಹುದಾಗಿದೆ. ನಾವು ಈಗಾಗಲೇ ಕೊರೋನಾ ಪೆಂಡೆಮಿಯಲ್ಲಿ ಅನೇಕ ತಾಪತ್ರೆಗಳನ್ನು ಕಂಡಿದ್ದೇವೆ. ಅನೇಕ ನಮ್ಮ ಹತ್ತಿರದವರನ್ನು ಕಳೆದುಕೊಂಡಿದ್ದೇವೆ. ಶಾಂತಿಯ ಸಮಯದಲ್ಲೂ ಕೂಡ ಯಾವ ವ್ಯಕ್ತಿಯ ಜೀವನ ಯಾತ್ರೆ ಯಾವ ಸಮಯದಲ್ಲಿ ಮುಗಿಯುತ್ತದೆಯೋ ಹೇಗೆ ಹೇಳಲು ಸಾಧ್ಯ. ಮಾನವ ಜನ್ಮ ಈಗ ಬಂದಿದೆ. ಅದರ ಸದುಪಯೋಗವನ್ನು ಪಡೆದಬೇಕು. ಜನನ ಮರಣಗಳ ಚಕ್ರದಿಂದ ಪಾರಾಗುವತ ಸಾಗಬೇಕು. ಅದಕ್ಕೆ ತಕ್ಕುದಾದ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಪುರಂದರ ವಿಠಲನ ಧ್ಯಾನವೊಂದೇ ಅದಕ್ಕೆ ತಾರಕವು. ಬೇರೆ ಇನ್ನೇನು ಸಾಧ್ಯವಿಲ್ಲ. ಇದು ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಪ್ರಕ್ರಿಯೆ. ನಾವು ಹರಿದಾಸ ಸಾಹಿತ್ಯದಲ್ಲಿ ಕಳೆದ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಲಿದ್ದೇವೆ. ತಾವು ಈ ನಮ್ಮ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಸದಸ್ಯತ್ವವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.